ಆ ಔಷಧಿನ ತಯಾರಿಸಿದ್ದು ತಾನೇ ಅಂತ ಆ ಕುಳ್ಳ ತಾತ ಹೇಳಿದಾಗ ಬಿಳಿ ಕೂದಲಿನ ತಾತನಿಗೆ ಅಷ್ಟಿಷ್ಟು ಆಶ್ಚರ್ಯ ಆಗಲಿಲ್ಲ. ಅವನು ಆಶ್ಚರ್ಯದಿಂದ ಔಷಧಿ ಕಡೆ ಒಂದ್ಸಲ ಕುಳ್ಳ ತಾತನ ಕಡೆ ಒಂದ್ಸಲ ನೋಡ್ತಾ ಇದ್ಬಿಟ್ಟ. ಕುಳ್ಳ ತಾತಂಗೆ ಈಗ ಸಂತೋಷ ಸಂಭ್ರಮ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ನೋಡಿದ್ಯಾ, ಅಂತೂ ತಾನು ತಯಾರಿಸ್ಬಿಟ್ಟೆ, ಇದನ್ನ ಯಾರಾದ್ರೂ ತಗೊಂಡ್ರೆ ಅವ್ರು ಖಂಡಿತ ಸಾಯಲ್ಲ ಅಲ್ವಾ? ಅವ್ರಿಗೇನೂ ಆಗೋದಿಲ್ಲ ಅನ್ನೋದನ್ನ ನಿನ್ನ ಮುಖದಲ್ಲಿರೋ ಆಶ್ಚರ್ಯನೇ ಹೇಳ್ತಾ ಇದೆ. ನಂಗೇನು ಬರಲ್ಲ ಅಂತ ಆಡ್ಕೋತಾ ಇದ್ದೆ ಅಂತ ಆ ಕುಳ್ಳ ತಾತ ಈ ಔಷಧಿ ತಯಾರಿಸಿ ತಾನೇ ವೈದ್ಯಕೀಯ ಲೋಕದ ಬ್ರಹ್ಮ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ಕೋತಾ ಇದ್ದ. ಈ ಔಷಧಿ ಸರಿಯಾಗಿದೆ, ಇದನ್ನ ತಗೊಂಡ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ, ಎಲ್ಲ ಸರಿ, ಆದ್ರೆ ಇದನ್ನ ನೀನ ತಯಾರ ಮಾಡಿದ್ದ, ನಂಬೋಕೆ ಆಗ್ತಾ ಇಲ್ಲ ಅಂತ ಆ ಬಿಳಿ ಕೂದಲಿನ ಮುದುಕ ಹೇಳ್ದ. ಖುಷಿಯಿಂದ ಕುಣಿತಾ ಇದ್ದ ಕುಳ್ಳ ತಾತ ಈಗ ಶಾಕ್ ನಿಂದ ನಿಂತ್ಬಿಟ್ಟ. ಏನು, ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ನಾನಿದ್ನ ತಯಾರಿಸೋವಾಗ ನನ್ನ ಶಿಷ್ಯ ತಾರನಾಥ ನನ್ನ ಜೊತೆಗೆ ಇದ್ದ, ಬೇಕಿದ್ರೆ ಅವನನ್ನು ಕೇಳಬಹುದು, ಕರೆಸ್ಲ ಅವನ್ನ ಅಂತ ಆ ಕುಳ್ಳ ತಾತ ಕೇಳ್ದ. ಆ ಮಾತಿಗೆ ಬಿಳಿ ಕೂದಲಿನ ಮುದುಕ ನಿರಾಕರಿಸ್ಬಿಟ್ಟ. ಎಷ್ಟೇ ಆಗ್ಲಿ, ಅವನು ನಿನ್ ಶಿಷ್ಯ, ನೀನ್ ಹೇಳಿದ ಹಾಗೆ ಕೇಳ್ತಾನೆ. ಈ ಔಷಧ ನಿನ್ನ ಗುರುಗಳು ತಯಾರಿಸಿದ್ದ ಅಂದ್ರೆ ಹೂವನ್ನು ಅಂತ ನೀನೇ ಹೇಳ್ಕೊಟ್ಟಿರ್ತೀಯ. ಬೇಡ ಬೇಡ, ಇಂಥ ಸುಳ್ಳು ಸಾಕ್ಷಿಗಳು ನನಗ್ ಬೇಡ ಅಂತ ಆ ಬಿಳಿ ಕೂದಲಿನ ಮುದುಕ ರೇಗಿಸ್ತ. ಏ, ಬರ್ತಾ ಬರ್ತಾ ಜಾಸ್ತಿ ಆಯ್ತು ನಿಂದು, ನಾನ್ ಹೇಳ್ತಾ ಇರೋದು ನಿಜ. ಒಂದ್ ಕೆಲ್ಸ ಮಾಡೋಣ, ನಾನು ಮತ್ತೊಂದ್ಸಲ ನಿನ್ ಕಣ್ಮುಂದೆನೆ ಅದನ್ನ ತಯಾರ್ ಮಾಡಿ ತೋರಿಸ್ತೀನಿ, ಆಗ ನೀನು ನಂಬಲೇಬೇಕಾಗತ್ತೆ. ತೋರಿಸ್ಲಾ ಅಂತ ಹೇಳ್ತಾ ಆ ಕುಳ್ಳ ತಾತ ತನ್ನ ಅಂಗಿಯ ಜೇಬುಗಳಲ್ಲಿ ಏನೋ ಹುಡುಕಾಡೋದಕ್ಕೆ ಶುರು ಮಾಡ್ದ. ಈ ತಾತ ಹುಡುಕ್ತಾ ಇರೋದು ಸಿಗದೇ ಇರ್ಲಪ್ಪ ಅಂತ ಅರುಂಧತಿ ಬೇಡ್ಕೊಂಡ್ಳು. ಆದ್ರೆ ಅವಳ ಪ್ರಾರ್ಥನೆ ಫಲಿಸ್ಲಿಲ್ಲ. ಅರುಂಧತಿ ಕೊಟ್ಟಿದ್ದ ಚೀಟಿ ಕುಳ್ಳ ತಾತನಿಗೆ ಸಿಕ್ಕೇ ಬಿಡ್ತು. ಅವನದನ್ನ ಎತ್ತಿ ತೋರಿಸ್ತಾ, ನೋಡು ಇದ್ರಲ್ಲಿ ಹೇಗಿದೆಯೋ ಅದ್ರ ಹಾಗೆ ನಾನ್ ಮಾಡಿರೋದು, ಬೇಕಿದ್ರೆ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ಅಂತ ಹೇಳ್ದ. ಏನಿದು ಅಂತ ಕೇಳ್ತಾ ಆ ಬಿಳಿ ಕೂದಲಿನ ಮುದುಕ ಅದನ್ನ ಕುಳ್ಳ ತಾತನಿಂದ ಕಿತ್ಕೊಂಡ. ಇದೇನು ಅಂತ ಕೇಳ್ತಾ ಇದೀಯಾ ದಡ್ಡ, ನಿಂಗೇನು ವೈದ್ಯಕೀಯ ಬರುತ್ತಾ? ಇದೇನು ಅಂತ ಅರ್ಥ ಆಗಕ್ಕೆ? ಅದೆಲ್ಲ ಏನಿದ್ರು ನಮ್ಮಂತವ್ರ ಕೆಲ್ಸ, ಇದನ್ನ ನಂಗ್ ಕೊಟ್ಟಿದ್ದು ಇವನು ಅರುಣವ್. ಇದೇನು ಗೊತ್ತಾ, ಇದು ಇವರ ವಂಶದವರಿಗೆ ಇರೋ ಒಂದು ಅದ್ಭುತವಾದ ವರದಾನ. ಇದನ್ನ ನೋಡ್ಕೊಂಡು ನಾನ್ ಮಾತ್ರ ಅಲ್ಲ, ಚಿಕ್ಕ ಮಗು ಕೂಡ ಔಷಧಿನ ತಯಾರ ಮಾಡಬಹುದು ಅಂತ ಕುಳ್ಳ ತಾತ ಖುಷಿಯಾಗಿ ಹೇಳ್ತಾ ಇದ್ದ. ಬಿಳಿ ಕೂದಲಿನ ಮುದುಕ ಆ ಚೀಟಿಯನ್ನೇ ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಶುರು ಮಾಡ್ಕೊಂಡ. ಅದನ್ನ ನೋಡಿ ಅರುಂಧತಿಗೆ ಯಾಕೋ ಹೃದಯ ಜಿಲ್ಲಂತು. ತಾನು ಬರೆಯುವಾಗ ಏನಾದರೂ ತಪ್ಪು ಮಾಡಿರಬಹುದಾ ಅಂತ ಅರುಂಧತಿಗೆ ಅನುಮಾನ ಬಂತು. ಅವಳು ಗಮನ ಕೊಟ್ಟು ಅದನ್ನ ಬರೆದಿರ್ಲಿಲ್ಲ. ಆ ಮುದುಕನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಏನೋ ಒಂದು ಬರ್ದ್ ಬಿಸಾಕಿದ್ಲು. ಬರೆಯುವಾಗ ಎಷ್ಟೋ ಹಂತಗಳನ್ನ ಬಿಟ್ಟಿದ್ಲು. ಕೆಲವನ್ನ ವೈದ್ಯಕೀಯ ಅಭ್ಯಾಸ ಮಾಡಿದವರು ಸ್ವತಃ ಯೋಚಿಸಿ ಮಾಡಬೇಕಿತ್ತು. ಹೇಗಿದ್ರೂ ಈ ಕುಳ್ಳ ತಾತನಿಗೆ ವೈದ್ಯಕೀಯ ಗೊತ್ತಿಲ್ಲದೆ ಇರೋದ್ರಿಂದ ಅವಳೇನು ಗೀಜ್ ಕೊಟ್ಟಿದ್ಲೋ ಅದನ್ನ ಅವನು ಇದೇ ನಿಜ ಅಂತ ತಿಳಿದಿದ್ದ. ಅದ್ರಲ್ಲಿದ್ದ ಕೊರತೆಗಳ ಬಗ್ಗೆ ಕುಳ್ಳ ತಾತನಿಗೆ ಗೊತ್ತಾಗೋ ಅವಕಾಶ ಇರಲಿಲ್ಲ. ಆದ್ರೆ ಬಿಳಿ ಕೂದಲಿನ ಮುದುಕ ಆ ಚೀಟಿಯನ್ನ ಗಮನಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ಅರುಂಧತಿ ಎದೆಯಲ್ಲಿ ಅವಲಕ್ಕಿ ಕೊಟ್ಟಿದ್ ಹಾಗೆ ಆಗ್ತಾ ಇತ್ತು. ಬರೀಬೇಕಾದ್ರೆ ತಾನೇನಾದ್ರೂ ತಪ್ಪು ಮಾಡಿರಬಹುದಾ ಅಂತ ಅವಳಿಗೆ ಆತಂಕ ಆಗ್ತಾ ಇತ್ತು. ಆದ್ರೆ ನಿಜಕ್ಕೂ ವೈದ್ಯಕೀಯ ಅಂದ್ರೆ ಯಾರೋ ಬರೆದಿಟ್ಟ ಚರಿತ್ರೆ ಇಲ್ಲ, ಅದನ್ನ ಯಾವತ್ತಿಗೂ ಓದಿ ಕಲಿಯೋದಕ್ಕಾಗೋದಿಲ್ಲ. ಅದರಲ್ಲೂ ಒಂದು ಔಷಧಿ ತಯಾರ ಮಾಡುವಾಗ ಅಲ್ಲಿ ಒಬ್ಬರೇ ಇರೋದಿಲ್ಲ, ಒಂದು ಗುಂಪು ಜನ ಇರ್ತಾರೆ. ಆ ಜನರಲ್ಲಿ ಕೆಲವರು ಕೆಲವು ಭಾಗಗಳನ್ನ ಮಾತ್ರ ಗಮನಿಸ್ಕೊಳ್ತಾ ಇರ್ತಾರೆ. ಉದಾಹರಣೆಗೆ, ಒಬ್ಬ ಕೇವಲ ಬೆಂಕಿಯ ತೀವ್ರತೆಯನ್ನ ಗಮನಿಸ್ತಾ ಇದ್ರೆ ಮತ್ತೊಬ್ಬ ಕೇವಲ ಆ ಬೆಂಕಿಗೆ ಗಾಳಿ ಕೊಟ್ಟು ಉರಿಸೋ ಕೆಲಸವನ್ನ ಮಾಡ್ತಾ ಇರ್ತಾನೆ. ಮತ್ತೊಬ್ಬ ಮೂಲಿಕೆಗಳನ್ನ ಬೇರೆ ಬೇರೆ ಮಾಡ್ತಾ ಇದ್ರೆ ಇನ್ನೊಬ್ಬ ಆ ಮೂಲಿಕೆಗಳನ್ನ ಕುಟ್ಟಿ ಪುಡಿ ಮಾಡ್ತಾ ಇರ್ತಾನೆ. ಹಾಗಾಗಿ ಕೇವಲ ಒಬ್ಬ ಮನುಷ್ಯ ಇಡೀ ಔಷಧ ತಯಾರಿಕೆಯ ಬಗ್ಗೆ ತಿಳಿಯೋದು ತುಂಬಾನೇ ಕಷ್ಟ ಆಯ್ತು. ಅಲ್ಲದೆ ತಾನು ತಿಳಿದಿರೋದನ್ನ ಹೀಗೆ ಮಾಡಿ ಅಂತ ತನ್ನ ಶಿಷ್ಯಂದಿರಿಗೆ ಹೇಳಿ ಮಾಡಿಸಬಹುದಿತ್ತೆ ಹೊರತು ಹೇಗೆ ಮಾಡಬೇಕು ಅಂತ ಚಿಕ್ಕ ಪುಟ್ಟ ವಿಚಾರವನ್ನು ಬಿಡದೆ ಬರೆಯೋದು ನಿಜಕ್ಕೂ ಬಹಳ ಶ್ರಮದ ಕೆಲಸ ಆಗ್ತಾ ಇತ್ತು. ಇದರಿಂದ ತುಂಬಾ ಶ್ರಮ ಆಗ್ತಿತ್ತು. ಅದಕ್ಕೆ ವೈದ್ಯಕೀಯದಲ್ಲಿ ಇದುವರೆಗೂ ವಿವರಣೆ ಸಿಗ್ತಾ ಇರಲಿಲ್ಲ. ಯಾರೇ ವೈದ್ಯಕೀಯ ಕಲಿಯಬೇಕಂದ್ರೆ ಗುರುಗಳ ಮುಖಾಂತರ ನೇರವಾಗಿ ಕಲಿಬೇಕಿತ್ತು. ಹಾಗಿದ್ಮೇಲೆ ಯಾರು ತಮ್ಮ ಸಮಯ ಉಪಯೋಗಿಸಿ ಇದನ್ನೆಲ್ಲ ಬರೀತಾರೆ ಅಂತ ಬಿಳಿ ಕೂದಲಿನ ಮುದುಕನಿಗೆ ಡೌಟ್ ಬಂತು. ಇಷ್ಟೆಲ್ಲ ಬರೆಯೋದು ನಿಜಕ್ಕೂ ದೇವರು ಕೊಟ್ಟಿರೋ ವರ ಆಗಿರ್ಲಿಲ್ಲ, ಬದಲಿಗೆ ಎರಡರಷ್ಟು ಶ್ರಮ ಬಿಡುವ ಕೆಲಸ ಆಗಿತ್ತು. ಹೀಗಿರುವಾಗ
ಇದನ್ನ ದೇವರು ಕೊಟ್ಟಿರೋ ಅದ್ಭುತವಾದ ವರದಾನ ಅಂತ ಹೇಳ್ತಾ ಇರೋ ಈ ಕುಳ್ಳ ಮುದುಕನ್ನ ನೋಡಿ ನಗಬೇಕೋ ಅಳಬೇಕೋ ಅಂತ ಬಿಳಿ ಕೂದಲಿನ ಮುದುಕನಿಗೆ ಗೊತ್ತಾಗಲಿಲ್ಲ. ಏ ಹುಡುಗ, ಇದನ್ನ ಯಾರು ಬರೆದಿರೋದು? ನಾನು ಅವರನ್ನ ಒಂದ್ಸಲ ಭೇಟಿಯಾಗಬೇಕಲ್ಲ, ಯಾಕಂದ್ರೆ ಇಷ್ಟು ತಾಳ್ಮೆ ಇರುವ ಮನುಷ್ಯನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ ಅಂತ ಆ ಬಿಳಿ ಕೂದಲಿನ ಮುದುಕ ನಗ್ತಾ ಹೇಳ್ದ. ಅದಕ್ಕೆ ಅರುಂಧತಿ ಏನೂ ಮಾತಾಡಲಿಲ್ಲ. ನೋಡು ಹುಡುಗ, ನಾನು ನಿನಗೆ ತೊಂದರೆ ಕೊಡೋ ಉದ್ದೇಶದಿಂದ ಕೇಳ್ತಾ ಇಲ್ಲ. ನಾನು ಈ ಕುಳ್ಳಂತರಾನೇ ಆಗಾಗ ಏನಾದರೂ ಪ್ರಯೋಗ ಮಾಡ್ತಾನೆ ಇರ್ತೀನಿ. ಆದ್ರೆ ನನಗೆ ಔಷಧಿ ತಯಾರಿಸೋದು ಬಿಟ್ಟು ಅದರ ವಿವರಣೆ ಬರೆಯೋದ್ರಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲ. ಅದಕ್ಕೆ ಅವರನ್ನ ಒಮ್ಮೆ ಭೇಟಿ ಮಾಡಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋಣ ಅಂತಷ್ಟೆ ಅಂತ ಆ ಬಿಳಿ ಕೂದಲಿನ ಮುದುಕ ಹೇಳ್ದ. ಅರುಂಧತಿ ಈಗ್ಲೂ ಸುಮ್ಮನೆ ನಿಂತಿದ್ಲು. ಇದೇ ಮೊದಲ ಬಾರಿ ತಾನು ಏನೂ ಯೋಚಿಸದೆ ಈ ಪರಿಸ್ಥಿತಿಗೆ ಬಂದು ಸಿಕ್ಕಾಕೊಂಡಿದ್ಲು. ಅವಳು ಆ ಕುಳ್ಳ ತಾತನ ಕಾಟ ತಡೆಯಕ್ಕಾಗದೆ ಚೀಟಿ ಬರ್ಕೊಟ್ಟಿದ್ಲು. ಈಗ ಮತ್ಯಾರೋ ಆ ಚೀಟಿ ಎಲ್ಲಿದು ಅಂತ ಹುಡುಕೊಂಡು ಬಂದಿದ್ದಾರೆ. ಒಂದು ಸುಳ್ಳಿನ ಮೇಲೆ ಮತ್ತೊಂದು ಸುಳ್ಳು, ಹೀಗೆ ಸುಳ್ಳು ಹೇಳ್ತಾ ಹೇಳ್ತಾ ಎಲ್ಲಿಗೆ ನಿಲ್ಲಬಹುದು ಅಂತ ಅವಳಿಗೆ ಗೊತ್ತಿರಲಿಲ್ಲ. ಅವಳು ಸುಮ್ಮನಿರೋದನ್ನ ನೋಡಿ ಅರುಂಧತಿ ಬಿಳಿ ಕೂದಲಿನ ಮುದುಕನ ಮೇಲೆ ಕೆಟ್ಟ ಭಾವನೆ ಮೂಡಿಸ್ಕೊಳ್ಬಹುದು ಅಂತ ಕುಳ್ಳ ತಾತಂಗ್ ಅನ್ನಿಸ್ತು. ಅವನ್ ಕೂಡ್ಲೆ, ಅರುಣವ್, ಇವನನ್ನ ನೋಡಿ ಹೆದರ್ತಾ ಇದೀಯಾ? ಇವನು ನಿಂಗೇನೂ ಮಾಡಲ್ಲ. ಇವನ್ ಯಾರು ಗೊತ್ತಾ? ನಮ್ಮ ಮಧ್ಯಮ ರಾಜ್ಯದ ವೈದ್ಯಕೀಯ ಸಂತ ಧನ್ವಂತ್ರಿ. ಇವನ ಹತ್ರ ನಿಂಗೆ ಏನ್ ಅನುಮಾನ ಇದ್ರು ಕೇಳು. ಇವನಿಗೆ ವೈದ್ಯಕೀಯದ ಎಲ್ಲಾ ವಿಷಯ ಗೊತ್ತು. ನಮ್ಮ ಜಗಳದ ಬಗ್ಗೆ ಯೋಚಿಸ್ಬೇಡ. ನಾವ್ ಆಗಾಗ ಹಿಂಗೆ ಕಿತ್ತಾಡ್ಕೋತಾ ಇರ್ತೀವಿ, ನಮ್ಗಿದೆಲ್ಲ ಮಾಮೂಲು ಅಂತ ಅರುಂಧತಿಗೆ ಉತ್ತರಿಸ್ದ. ಮಧ್ಯಮ ರಾಜ್ಯದ ವೈದ್ಯಕೀಯ ಸಂತ ಧನ್ವಂತ್ರಿ. ಅರುಂಧತಿ ಶಾಕ್ ಹೊಡೆದವಳ ಹಾಗೆ ಅವನನ್ನ ನೋಡ್ತಾ ಇದ್ಬಿಡ್ಲು. ಅವಳು ಈ ಹೆಸರನ್ನ ಇದು ಎರಡನೇ ಸಲ ಕೇಳ್ತಾ ಇದ್ದು. ಮೊದಲನೇ ಸಲ ಈ ಕುಳ್ಳ ತಾತ ಈ ಹೆಸರನ್ನ ತೆಗ್ದಿದ್ದ. ಆಗ ಅರುಂಧತಿ ತನ್ನ ಕೋಣೆಗೆ ಹೋದ ನಂತರ ಜರಿ ಮತ್ತು ವಜ್ರಕೇತುನ ಕರೆದು ಧನ್ವಂತ್ರಿಯ ಬಗ್ಗೆ ವಿಚಾರಿಸಿದ್ಲು. ಆಗ ಅವಳಿಗೆ ಅವರಿಬ್ಬರಿಗೂ ಧನ್ವಂತ್ರಿ ಬಗ್ಗೆ ಗೊತ್ತಿರುತ್ತೆ ಅಂತ ನಂಬಿಕೆ ಇರಲಿಲ್ಲ. ಆದ್ರೂ ಒಂದ್ಸಲ ಕೇಳೋಣ ಅಂತ ಕೇಳಿದ್ಲು. ಯಾಕಂದ್ರೆ ಜರಿ ಮತ್ತು ವಜ್ರಕೇತು ಇಬ್ರು ಮಧ್ಯಮ ರಾಜ್ಯವನ್ನ ತೊರೆದು ಸಾವಿರ ವರ್ಷಗಳಿಗೂ ಮೇಲಾಗಿತ್ತು. ಹಾಗಾಗಿ ಅವರಿಗೆ ಧನ್ವಂತ್ರಿ ಬಗ್ಗೆ ಗೊತ್ತಿರೋಲ್ಲ ಅಂತ ಅರುಂಧತಿ ತಿಳಿದಿದ್ಲು. ಆದ್ರೆ ಅವರಿಗೆ ಅವನ ಬಗ್ಗೆ ತಿಳಿದಿತ್ತು. ಕಾಳರಾಜ ಮಧ್ಯಮ ರಾಜ್ಯವನ್ನ ತೊರೆಯೋದಕ್ಕೂ ಮೊದಲೇ ಧನ್ವಂತ್ರಿ ಅಲ್ಲಿ ಜನಪ್ರಿಯ ವ್ಯಕ್ತಿಯಾಗಿದ್ದ. ಮಧ್ಯಮ ರಾಜ್ಯದಲ್ಲಿ ಧನ್ವಂತ್ರಿ ಯಾರ ಗುಂಪಿಗೂ ಸೇರಿದವನಾಗಿರ್ಲಿಲ್ಲ. ಅವನು ಸ್ವತಂತ್ರ ವ್ಯಕ್ತಿಯಾಗಿದ್ದ. ಅವನಿಗೆ 12 ಅರಮನೆ ಮತ್ತು 9 ದೇವಸ್ಥಾನಗಳು ತುಂಬಾ ಮರ್ಯಾದೆ ಕೊಡ್ತಾ ಇದ್ವು. ಕಾಳರಾಜ್ಯ ಇಡೀ ಮಧ್ಯಮ ರಾಜ್ಯವನ್ನ ತನ್ನ ವಶಕ್ಕೆ ತೆಗೆದುಕೊಂಡಾಗ ಅವನು ಧನ್ವಂತರಿಗೆ ಯಾವ ನಿಷೇಧವನ್ನು ಹೇರಿರಲಿಲ್ಲ. ಬದಲಿಗೆ ಧನ್ವಂತ್ರಿಯನ್ನ ಸ್ವತಂತ್ರವಾಗಿ ಬಿಟ್ಟಿದ್ದ. ಧನ್ವಂತ್ರಿ ಹೇಗಂದ್ರೆ ಅವನು ಎಲ್ಲೂ ನೆಲೆ ನಿಲ್ತಾ ಇರಲಿಲ್ಲ. ಬುಗುರಿ ತರ ತನಗಿಷ್ಟ ಬಂದ ಜಾಗಕ್ಕೆ ಸುತ್ತುತ್ತಾ ಆರಾಮಾಗಿ ಇದ್ಬಿಡ್ತಾ ಇದ್ದ. ಹಾಗಾಗಿ ಕಾಳರಾಜ ಧನ್ವಂತ್ರಿಯ ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆನ ತರಲಿಲ್ಲ. ಅರುಂಧತಿ ತಪಸ್ಸಿಯಾಗಿದ್ದಾಗ ಮತ್ತು ಅರುಂಧತಿಯಾಗಿದ್ದಾಗ ಕೆಲವು ವೈದ್ಯರನ್ನ ಭೇಟಿಯಾಗಿದ್ಲು. ಅವರಲ್ಲಿ ಅವಳಿಗೆ ನೆನಪಿರೋದು ಅಂದ್ರೆ ಸಾರಸ್ವತ ಮಾತ್ರ. ಉಳಿದವರ ಹೆಸರು ಕೂಡ ಅವಳಿಗೆ ನೆನಪಿರಲಿಲ್ಲ. ಆದ್ರೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗೆ ತಾನು ಆ ಚೀಟಿಯಲ್ಲಿ ಏನು ತಪ್ಪು ಮಾಡಿದೀನಿ ಅಂತ ಗೊತ್ತಾಗಿದೆ ಅಂದ್ರೆ ಈತ ಈ ವೃತ್ತಿಯಲ್ಲಿ ಎಷ್ಟು ಪಳಗಿರಬಹುದು ಅಂತ ಅರುಂಧತಿಗನ್ನಿಸ್ತು. ಅಷ್ಟರಲ್ಲಿ ಧನ್ವಂತ್ರಿ ಕುಳ್ಳ ತಾತನಿಗೆ, ಏ ಏನೇನೋ ಹೇಳಿ ಆ ಮಗುನ ಮತ್ತಷ್ಟು ಹೆದರಿಸ್ಬೇಡ. ಈಗಲೇ ಹೇಗಿದ್ದಾನೆ ನೋಡು, ಉಣುಕೊಂಡು ಕಡ್ಡಿ ತರ. ನನ್ನ ಬಗ್ಗೆ ಜಾಸ್ತಿ ಹೇಳಿದ್ರೆ ಹೆದರ್ಕೊಂಡು ಸತ್ತೇ ಹೋಗ್ತಾನೆ. ಆಮೇಲೆ ನಿನ್ನ ಪ್ರಿಯ ಶಿಷ್ಯ ಪ್ರಭಾವತಿಯಿಂದ ನನ್ನನ್ನು ಯಾರು ಕಾಪಾಡ್ತಾರೆ? ನೋಡು ಹುಡುಗ, ನಾನು ಯಾವ ಸಂತನೂ ಅಲ್ಲ, ಮಿಂತ್ಯನೂ ಅಲ್ಲ. ಅದೆಲ್ಲ ಜನರು ಕರೆಯೋದಷ್ಟೆ. ನಿಜಕ್ಕೂ ನಾನೊಬ್ಬ ಸಾಧಾರಣವಾದ ವೈದ್ಯಕೀಯ ಅಭ್ಯಾಸ ಮಾಡ್ತಾ ಇರೋ ವ್ಯಕ್ತಿ. ನೀನ್ ನನಗೆ ಇದನ್ನ ಬರೆದವ್ರು ಯಾರು ಅಂತ ಹೇಳು ಸಾಕು ಅಂತ ಧನ್ವಂತ್ರಿ ಹೇಳ್ದ. ಅರುಂಧತಿ ಧನ್ವಂತ್ರಿ ಕಡೆ ನೋಡ್ತು. ಜನರು ಕೊಟ್ಟಿರೋ ಬಿರುದಿನಿಂದ ಇವರಿಗೆ ಚೂರು ಜಂಬ ಇಲ್ವಾ ಅಂತ ಅವನ ಕಣ್ಣನ್ನೇ ತೆಗೆಸಿದ್ಲು. ಅಲ್ಲಿ ಕೇವಲ ಪ್ರಾಮಾಣಿಕತೆ ಇತ್ತು, ಜನಪ್ರಿಯತೆಯ ಅಮಲಿರಲಿಲ್ಲ. ಅರುಂಧತಿ ಅವರಿಬ್ಬರ ಕಡೆ ನೋಡ್ತಾ, ಕ್ಷಮಿಸಿ, ನನ್ನ ಪ್ರಯೋಗದ ಸಮಯ ಆಯ್ತು, ನಾನು ಹೊರಡ್ಬೇಕು ಅಂತ ಹೇಳ್ತಾ ಮಹಡಿ ಹತ್ತಿ ಹೊರಟೇ ಹೋದ್ಲು. ಪುಟ್ಟ ತಾತ ಇರ್ಲಿ, ಧನ್ವಂತ್ರಿಗೆ ಇದನ್ನ ಅರ್ಗಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಜನ ಅವನ್ಯಾರು ಅಂತ ಗೊತ್ತಾಗದೆ ಇದ್ದಾಗ ವಿಚಿತ್ರವಾಗಿ ವರ್ತಿಸಿದ್ರು. ಅವನು ವೈದ್ಯ ಲೋಕದ ಸಂತ ಅಂತ ಗೊತ್ತಾದ ಕೂಡ್ಲೆ ಒಂದು ಭಯಪೂರಿತ ಗೌರವ ಕೊಡ್ತಾ ಇದ್ರು. ಆದ್ರೆ ಈ ಹುಡುಗ ಮರ್ಯಾದೆನೂ ಇಲ್ಲ, ಏನೂ ಇಲ್ಲ, ತನ್ಪಾಡಿಗೆ ತಾನು ನಡೆದು ಹೋಗಿದ್ದ. ಇದು ಧನ್ವಂತ್ರಿಯನ್ನ ಕೆಣಕ್ತು. ಕುಳ್ಳ ತಾತನಿಗೆ ಅರುಂಧತಿಯ ಸ್ವಭಾವದ ಪರಿಚಯ ಆಯ್ತು, ಆದ್ರೆ ಧನ್ವಂತ್ರಿಗೆ ಇರ್ಲಿಲ್ವಲ್ಲ. ಹಾಗಾಗಿ ಅವನು ಉರಿದು ಹೋಗಿದ್ದ. ತಾನ್ಯಾರು ಅಂತ ಗೊತ್ತಾದ್ಮೇಲೆ ಕೂಡ
ಒಂದು ಮಾತು ತನ್ನ ಬಗ್ಗೆ ಕೇಳಿಲ್ವಲ್ಲ ಅಂತ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾಯಿತು. ನೀನು ನಿನ್ನ ಹೆಸರನ್ನ ಬದಲಾಯಿಸ್ಕೋ. ನೋಡು, ನನ್ನ ಪ್ರಿಯ ಶಿಷ್ಯೆಯ ಶಿಷ್ಯ ನಿಂಗೆ ಕವಡೆ ಕಾಸಿನ ಮರ್ಯಾದೆ ಕೊಡಲಿಲ್ಲ ಅಂತ ಕುಳ್ಳ ತಾತ ಚಪ್ಪಾಳೆ ತಟ್ಕೊಂಡು ನಗ್ತಾ ಇದ್ದ. ಜನರೆಲ್ಲ ತನ್ನನ್ನ ಮೆಚ್ಚಿ ಆರಾಧಿಸ್ತಾ ಇರುವಾಗ ಧನ್ವಂತ್ರಿ ಅದೇ ಲೋಕದಲ್ಲಿ ಮುಳುಗಿದ್ದ. ಅವನಿಗೆ ಈ ಬಗೆಯ ತಿರಸ್ಕಾರ ಗೊತ್ತೇ ಇರಲಿಲ್ಲ. ಸರಿ, ಖಜಾನೆ ತನಕ ಕೆಲವು ಜನ ಬಂದಿದ್ರು ಅಂದ್ಯಲ್ಲ, ಅವ್ರು ಎಲ್ಲಿಂದ ಬಂದಿದ್ದು ಅಂತ ಗೊತ್ತಾಯ್ತಾ ಅಂತ ಧನ್ವಂತ್ರಿ ಮಾತು ಮರೆಸೋನ್ ಹಾಗೆ ಕೇಳ್ದ. ಅವ್ರೆಲ್ಲಿಂದ ಬಂದಿದ್ರು ಅಥವಾ ಅವರನ್ನ ಯಾರು ಕಳಿಸಿದ್ರೋ ಒಂದೂ ಗೊತ್ತಾಗಿಲ್ಲ. ಆದ್ರೆ ನನ್ನ ಆತಂಕ ಏನಂದ್ರೆ, ಅವರಿಗೆ ಆ ವಸ್ತು ನಮ್ಮ ಖಜಾನೆಯಲ್ಲಿದೆ ಅಂತ ಗೊತ್ತಾಗಿದೆ ಹೇಗೆ? ನಾವು ಎಷ್ಟು ಜನರನ್ನ ಅಂತ ಸಾಯಿಸೋದು? ಅದು ಅಲ್ಲೇ ಇದ್ದಷ್ಟು ಜನ ಬರ್ತಾನೆ ಇರ್ತಾರೆ ಅಂತ ಕುಳ್ಳ ತಾತ ಆತಂಕದಿಂದ ಹೇಳ್ದ. ನಾನ್ ಯೋಚಿಸ್ತಾ ಇದ್ದೀನಿ, ಆ ವಸ್ತುವನ್ನೇ ಬೇರೆ ಕಡೆ ಇಟ್ಬಿಟ್ರೆ ಹೇಗೆ ಅಂತ ಧನ್ವಂತ್ರಿ ಹೇಳ್ದ. ಎಲ್ರು ಇರುವಾಗ ಅದು ಸಾಧ್ಯ ಆಗೋದಿಲ್ಲ. ಇದನ್ನ ಮಾಡೋದಕ್ಕೆ ಮೊದಲು ಇಲ್ಲಿರೋ ಮಕ್ಕಳನ್ನ ಬೇರೆ ಕಡೆಗೆ ಕಳಿಸ್ಬೇಕು. ಆದ್ರೆ ಎಲ್ಲಿ ಕಳಿಸೋದು, ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಆ ಕುಳ್ಳ ತಾತ ಬೇಸರದಿಂದ ಹೇಳ್ದ. ಏನೋ ಒಂದ್ ಮಾಡ್ಲೇಬೇಕು ಮಾರಯ್ಯ, ಇಲ್ಲ ಅಂದ್ರೆ ಆಗಲ್ಲ. ನಾನು ಇದಿನಲ್ಲ, ನಾನ್ ನೋಡ್ಕೋತೀನಿ ಬಿಡು ಅಂತ ಧನ್ವಂತ್ರಿ ಹೇಳ್ದ. ಈ ಇಬ್ಬರು ಮುದುಕರು ಭುಜದ ಮೇಲೆ ಕೈ ಹಾಕೊಂಡು ರಸ್ತೆಗಿಳಿದು ನಡ್ಕೊಂಡು ಹೋದ್ರು. ಅವರನ್ನ ನೋಡ್ತಾ ಇದ್ರೆ ಈಗ ತಾನೇ ಹೊಡೆದಾಡೋ ತರ ಕಿತ್ತಾಡ್ಕೊಂಡವರು ಇವರೇನಾ ಅಂತ ನೋಡ್ದವರು ಮೂಗಿನ ಮೇಲೆ ಬೆರಳಿಡೋ ಹಾಗಿತ್ತು. ಅರುಂಧತಿಯ ಪ್ರಯೋಗ ಹಾಗೆ ಮುಂದುವರೆದಿತ್ತು. ಪ್ರಭಾವತಿ ಈಗ ಅರುಂಧತಿಗೆ ಕೆಲವು ಪುಸ್ತಕಗಳನ್ನ ತಂದ್ಕೊಟ್ಟಿದ್ಲು. ಅರುಂಧತಿ ಆ ಪುಸ್ತಕಗಳನ್ನ ಓದಿ ಅದರಂತೆ ಪ್ರಯೋಗ ಮಾಡ್ತಾ ಇದ್ಲು. ಒಂದಾರು ತಿಂಗಳು ಕಳೆದ ನಂತರ ಅರುಂಧತಿಗೆ ಒಂದು ವಿಷಯ ಗೊತ್ತಾಯ್ತು. ಸಾಲಭಂಜಿಕಾ ಪ್ರಾಣಿಗಳ ಶಕ್ತಿ ಹೆಚ್ಚಿಸಬಲ್ಲ ಒಂದು ವಸ್ತು ಅಂದ್ರೆ ಅದು ಮದ್ಯ ಅಂತ ಅರುಂಧತಿಗೆ ಗೊತ್ತಾಯ್ತು. ಹೇಗಂದ್ರೆ, ಅವಳು ಸಂಕೇತಾಕ್ಷರಗಳನ್ನ ನೀರಿನ ಮೇಲೆ ಬರೆಯೋದಕ್ಕಿಂತ ಮಧ್ಯದಲ್ಲಿ ಬರೆದ್ರೆ ಅದರ ಪ್ರಭಾವ ಸ್ವಲ್ಪ ಜಾಸ್ತಿ ಸಮಯ ಉಳಿತಾಯಿತ್ತು ಅನ್ನೋದನ್ನ ಅರುಂಧತಿ ಕಂಡುಕೊಂಡಿದ್ಲು. ಇನ್ನಾರು ತಿಂಗಳು ಕಳೆದ್ರೆ ಸಾಕು, ಮೇಘನಾದ ವಿದ್ಯಾಲಯದಲ್ಲಿ ಅವಳ ವಿದ್ಯಾಭ್ಯಾಸ ಮುಗಿತಾಯ್ತು. ಆದ್ರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಒಂದು ಹೊಸ ಸುದ್ದಿ ಬಂತು. ಏನಂದ್ರೆ, ಮೇಘನಾದ ವಿದ್ಯಾಲಯದ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಬಿಡುಗಡೆ ಮಾಡಲಾಗಿದೆ, ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗಬಹುದು ಅಂತ. ಅದನ್ನ ಕೇಳಿ ಎಲ್ರೂ ಶಾಕ್ ಆದ್ರು. ಯಾಕಂದ್ರೆ ಮೇಘನಾದ ವಿದ್ಯಾಲಯದ ಒಳಗೆ ಬರೋದಕ್ಕೆ ತುಂಬಾ ಕಷ್ಟ ಆಯ್ತು, ಆದ್ರೆ ಇಲ್ಲಿಂದ ಹೊರಗೆ ಹೋಗೋದು ಕೂಡ ತುಂಬಾನೇ ಕಷ್ಟ ಆಯ್ತು. ಎಷ್ಟೋ ಜನ ತಮ್ಮ ವಿದ್ಯಾಭ್ಯಾಸವನ್ನ ಸರಿಯಾಗಿ ಮುಗಿಸ್ದೇ ಇರುವವರು 30 ವರ್ಷಗಳಿಂದ ಇಲ್ಲೇ ಗೂಟ ಹೊಡ್ಕೊಂಡು ಕೂತಿದ್ರು. ಅಂತದ್ರಲ್ಲಿ ಮೇಘನಾದ ವಿದ್ಯಾಲಯ ಇಂತಹ ಒಂದು ನಿರ್ಧಾರ ತಗೊಂತಾ ಇದೆ ಅಂತ ಯಾರಿಗೂ ನಂಬಕ್ಕೆ ಆಗಿರ್ಲಿಲ್ಲ. ಇದನ್ನ ಕೇಳಿ ಹಿರಿಯ ವಿದ್ಯಾರ್ಥಿಗಳಿಗೆ ಅಂತೂ ತಾವು ಹೊರಗೆ ಹೋಗಬಹುದು ಅಂತ ಖುಷಿ. ಆದ್ರೆ ಈ ಸಲದ ಸ್ಫಟಿಕಾ ಸ್ಪರ್ಧೆಯಿಂದ ಆಯ್ಕೆಯಾದವರು ಇದನ್ನ ವಿರೋಧ ಮಾಡಿದ್ರು. ಯಾಕಂದ್ರೆ ಪ್ರಪಂಚದಲ್ಲೇ ಎಲ್ಲಿಯೂ ಈ ವಿದ್ಯಾಲಯಕ್ಕಿಂತ ಚಂದದ ವಿದ್ಯಾಲಯ ಆಗ್ಲಿ, ಇದಕ್ಕಿಂತ ಚೆನ್ನಾಗಿ ಕಲಿಸೋ ಶಿಕ್ಷಕರಾಗ್ಲಿ ಸಿಗ್ತಾ ಇರ್ಲಿಲ್ಲ. ಇದು ಅಗಸ್ತ್ಯ ಪರ್ವತದ ಮೇಲ್ಭಾಗದಲ್ಲಿ ಇರೋದ್ರಿಂದ ಬೇರೆ ಕಡೆಗಿಂತಲೂ ಇಲ್ಲಿ ಶಕ್ತಿಯ ಹಂತಗಳನ್ನ ಬೇಗ ದಾಟಬಹುದಿತ್ತು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಪ್ರಕಟಣೆಯಿಂದ ತುಂಬಾ ಬೇಸರವಾಗಿತ್ತು. ಹಾಗಾಗಿ ಆ ವಿದ್ಯಾರ್ಥಿಗಳು ಎರಡು ಗುಂಪಾಗಿ ಕವಲೊಡಿದ್ರು. ಒಂದು ಗುಂಪು ಬಿಟ್ರೆ ಸಾಕು ಓಡ್ ಹೋಗ್ತೀವಿ ಅಂತ ಇದ್ರೆ, ಮತ್ತೊಂದು ಗುಂಪು ಹೊರಗೆ ತಳ್ಳುದ್ರು ನಾವು ಹೋಗೋದಿಲ್ಲ ಅಂತ ಹಠ ಹಿಡಿದು ಕೂತು. ಅರುಂಧತಿ ಕೂಡ ಈ ಸುದ್ದಿ ಕೇಳಿ ಶಾಕ್ ಆಗಿದ್ಲು. ಅವಳಿಗೆ ಪ್ರಭಾವತಿಯನ್ನ ಬಿಟ್ಟು ಹೋಗೋ ಮನ್ಸೇ ಇರ್ಲಿಲ್ಲ. ಅರುಂಧತಿ ಪ್ರಭಾವತಿಯಲ್ಲಿ ತನ್ನ ತಾಯಿಯನ್ನ ಕಾಣ್ತಾ ಇದ್ಲು. ಹಾಗೆ ಪ್ರಭಾವತಿ ಅರುಂಧತಿಯನ್ನ ತುಂಬಾ ಹಚ್ಚಿಕೊಂಡಿದ್ಲು. ಅವಳಿಗೂ ಕೂಡ ಇದಕ್ಕಿದ ಹಾಗೆ ಈ ಹುಡುಗನಿಂದ ದೂರ ಆಗ್ಬೇಕಾಯ್ತಲ್ಲ ಅನ್ನೋ ನೋವು ಬಾಧಿಸ್ತಾ ಇತ್ತು. ಪ್ರಭಾವತಿ ಇನ್ನೂ ಅರುಣವ್ಗೆ ಕಲಿಸೋದು ತುಂಬಾನೇ ಇತ್ತು. ಆದ್ರೂ ಮನಸ್ಸಿಲ್ಲದ ಮನಸ್ಸಿಂದ ಅರುಂಧತಿಗೆ ವಿದಾಯ ಹೇಳಿದ್ರು. ಪ್ರಭಾವತಿಗೆ ಗೊತ್ತಿತ್ತು, ತಾವು ಇಡೀ ಪ್ರಪಂಚ ಹುಡುಕಿದ್ರು ಇಂತಹ ಶಿಷ್ಯ ತನಗೆ ಮತ್ತೆ ಸಿಗೋದಿಲ್ಲ ಅಂತ.